ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ಬೆನ್ನಲ್ಲೇ ಶಾಸಕ ಪ್ರೀತಂ ಗೌಡ ವಿವಾದವೊಂದನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಬಾಯಲ್ಲಿ ಅಣ್ಣ ಅಂತ ಹೇಳಿದ್ರೆ ಸಾಲದು, ಬಿಜೆಪಿಗೆ ವೋಟ್ ಹಾಕಬೇಕು, ಕೆಲಸ ಮಾಡಿಯೂ ಮತ ಹಾಕದಿದ್ರೆ ಉರಿಯುತ್ತೆ, ಚುನಾವಣೆಯಲ್ಲಿ ತಮಗೆ ಮತ ಹಾಕದಿದ್ದಲ್ಲಿ ಕೆಲಸ ಮಾಡಲ್ಲ ಅಂತ ಬಹಿರಂಗವಾಗಿಯೇ ಎಚ್ಚರಿಕೆ ನೀಡಿದ್ದಾರೆ. ಮುಸ್ಲಿಂ ಮತದಾರರಿಗೆ ಬೆದರಿಸಿದ್ರ ಶಾಸಕ, ಓಟ್ ಹಾಕಿಲ್ಲ ಅಂದ್ರೆ ಕೆಲಸ ಮಾಡಲ್ವ? ವಿವಾದಕ್ಕೀಡಾದ ಶಾಸಕ ಪ್ರೀತಂ ಗೌಡ ಮಾತು, ನಾನು ಇಲ್ಲಿ ಕೆಲಸ ಮಾಡಿರ್ತೀನಿ, ಕೂಲಿ ಮಾಡಿರ್ತೀನಿ, ನನಗೆ ಬಂದು ಓಟ್ ಕೇಳ್ತೀನಿ, ನೀವು ಓಟ್ ಹಾಕದೆ ನನ್ನ ಕಾಂಗ್ರೆಸ್ ಬಿಜೆಪಿಗೆ ಮಡ್ಡಲವರು ಅಂದ್ರೆ ನಾನು ಕೇಳ್ಕೊಂಡು ಸುಮ್ಮನಿರಲ್ಲ. ಹೌದು, ಹಾಸನದ ಶಾಸಕ ಪ್ರೀತಂ ಗೌಡ ವಿವಾದವೊಂದನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಮುಸ್ಲಿಮರೇ ಹೆಚ್ಚಿರುವ ಹಾಸನದ ಶ್ರೀನಗರ ಬಡಾವಣೆಗೆ ನಿನ್ನೆ ರಾತ್ರಿ ಶಾಸಕ ಪ್ರೀತಂ ಗೌಡ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಲ್ಲಿನ ಮತದಾರರನ್ನು ಉದ್ದೇಶಿಸಿ ಮಾತನಾಡುವಾಗ ತಮಗೆ ಮತ ಹಾಕದಿದ್ರೆ ಕೆಲಸ ಮಾಡಲ್ಲ ಅನ್ನುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಪ್ರೀತಂ ಗೌಡರ ಈ ಹೇಳಿಕೆ ಫುಲ್ ವೈರಲ್ ಆಗಿದೆ. ಆದ್ರೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನೀವೇನಾದ್ರೂ ನಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಈ ಕಡೆ ತಿರುಗಿ ನೋಡಬಾರದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಕೆಲಸ ಮಾಡೋರ್ಗೆ ವೋಟ್ ಹಾಕಬೇಕು, ವೋಟ್ ಹಾಕದಿದ್ರೆ ಉರಿದು ಹೋಗುತ್ತೆ. ಮತದಾರರನ್ನ ಉದ್ದೇಶಿಸಿ ಮಾತನಾಡ್ತಿದ್ದ ಪ್ರೀತಂ ಗೌಡ ಒಂದರ್ಥದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಯಾರು ಕೆಲಸವನ್ನ ಮಾಡ್ತಾರೋ ಅವರಿಗೆ ಓಟನ್ನು ಹಾಕಬೇಕು, ಕೆಲಸ ಮಾಡಿಯೂ ಓಟ್ ಹಾಕದಿದ್ರೆ ಉರಿದು ಹೋಗುತ್ತೆ. ಬಿಜೆಪಿಗೆ ಓಟ್ ಹಾಕದೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಸುಮ್ಮನಿರ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಯಲ್ಲಿ ಅಣ್ಣ ಅಂತ ಹೇಳಿ ಕೊನೆಗೆ ಓಟ್ ಹಾಕ್ಬೇಕಾದ್ರೆ ನಾವು ಬಿಜೆಪಿಗೆ ಓಟ್ ಹಾಕಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಿರೋರ್ಗೆ ಉರ್ಕೊಳುತ್ತೆ, ಉರಿಯತ್ತೆ. ಏನೇ ಹೌದಲ್ವ? ನೀವು ಬೆಳಗ್ಗೆಯಿಂದ ನಾವು ಕೂಲಿಗೆ ಹೋಗೋರು ಅಂತೀರಿ, ನೀನ್ ಕೂಲಿಗೆ ಹೋದಾಗ ಸಂಜೆ ದುಡ್ಡು ಕೊಡದವ್ರು ಬಿಡ್ತೀಯನವ ನೀನು? ದುಡ್ಡು ಕೊಡು ಅಂತೀಯ. ನಾನು ಇಲ್ಲಿ ಕೆಲಸ ಮಾಡಿರ್ತೀನಿ, ಕೂಲಿ ಮಾಡಿರ್ತೀನಿ, ನನಗೆ ಬಂದು ಓಟ್ ಕೇಳ್ತೀನಿ, ನೀವು ಓಟ್ ಹಾಕದೆ ನನ್ನ ಕಾಂಗ್ರೆಸ್ ಬಿಜೆಪಿಗೆ ಮಡ್ಡಲವ್ರೆ ಅಂದ್ರೆ ನಾನು ಕೇಳ್ಕೊಂಡು ಸುಮ್ಮನಿರಲ್ಲ. ಹಂಗಾಗಿ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಗೂ ಅರ್ಥ ಆಗ್ಬೇಕು ಅಂತ. ಮೂರು ಬಾರಿ ಓಟ್ ಹಾಕಿದ್ರು ಸುಮ್ಮನಿದ್ದೇವೆ, ಈ ಬಾರಿ ಓಟ್ ಹಾಕದಿದ್ರೆ ತಿರುಗಿ ನೋಡಲ್ಲ. ಮೂರ್ ಸಲ ನನಗೆ ಕೈ ಕೊಟ್ಟಿದ್ದೀರಿ, ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ, ನೇರ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಯಾವುದೇ ಮುಲಾಜಿಲ್ಲ ಅಣ್ಣ. ಈ ಹಿಂದೆ MLA ಕೌನ್ಸಿಲರ್ ಹಾಗೂ ಲೋಕಸಭೆ ಚುನಾವಣೆಗೆ ಬಿಜೆಪಿ ಪರ ಮತ ಚಲಾಯಿಸದಿದ್ರು ಸುಮ್ಮನಿದ್ದೆ, ಈ ಬಾರಿಯೂ ಅದೇ ರೀತಿಯಾದ್ರೆ ನಿಮ್ಮ ಹಣೆಬರವೇ ಇಷ್ಟು ಅಂತೇಳಿ ಸುಮ್ಮನಾಗ್ತೇನೆ, ಮನೆಗೆ ಬಂದ್ರೆ ಕಾಫಿ ಕುಡಿಸಿ ಕಳಿಸ್ತೇನೆ, ಯಾವ ಕೆಲಸವನ್ನು ಮಾಡಿಕೊಡಲ್ಲ ಅಂತೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಅಂತ ಪ್ರೀತಂ ಗೌಡ ಆವಾಜನ ಹಾಕಿದ್ದಾರೆ. ನಮ್ಮ ಮುಸಲ್ಮಾನ್ ಸಹೋದರನ್ನ ನಮ್ಮ ಸಹೋದರರ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಕಾಣ್ತಾ ಇದ್ದೀನಿ, ಮುಂದೇನು ಕಾಣ್ತೀನಿ. ಆದ್ರೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನೀವೇನಾದ್ರೂ ನಮಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಎಷ್ಟು ಕೆಲಸ ಮಾಡಿದ್ರು ಇಷ್ಟಪ್ಪ, ನಮ್ಮ ಮನೆ ಬರ ಬದಲಾಗಲ್ಲ ಅಂತ ಹೇಳಿ ಈ ಕಡೆ ತಿರುಗಿ ನೋಡಬಾರದು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ಆ ತೀರ್ಮಾನಕ್ಕೆ ಬರದೇ ಇರೋ ತರ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಮೂರ್ ಸಲ ನನಗೆ ಕೈ ಕೊಟ್ಟಿದ್ದೀರಿ, ನಾನು MLA ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ, ಕೌನ್ಸಿಲರ್ ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ, MP ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ, ನನ್ನ ಮನೆಗೆ ಬಂದ್ರೆ ಕಾಫಿ ಕುಡಿಸಿ ಕಳಿಸ್ತೀನಿ, ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ, ನೇರ ಹೇಳ್ತಾ ಇದ್ದೀನಿ. ರಸ್ತೆ ಚರಂಡಿ ನೀರು ಕೊಡ್ತೀನಿ, ನನ್ನ ಧರ್ಮ ಅದು ಒಬ್ಬ ಶಾಸಕನಾಗಿ ಮಾಡಬೇಕು, ಅದನ್ನ ಮಾಡ್ತೀನಿ. ಇನ್ನು ಉಳಿದಂತ ಯಾವುದೇ ಕೆಲಸ ವೈಯಕ್ತಿಕವಾಗಿ ನಾನು ಮಾಡುವಂತದ್ದಕ್ಕೆ ಆಗೋದಿಲ್ಲ, ಇದ್ರಲ್ಲಿ ಯಾವುದೇ ಮುಲಾಜಿಲ್ಲ ಅಣ್ಣ. ಇವತ್ತು ತೀರ್ಮಾನ ಮಾಡ್ಕೊಳ್ಳಿ ನೀವೆಲ್ಲರೂ ಸೇರಿ. ಒಟ್ಟಿನಲ್ಲಿ ಬಹಿರಂಗವಾಗಿಯೇ ಮತದಾರರಿಗೆ ಅವಾಜ್ ಹಾಕಿರುವ ಪ್ರೀತಂ ಗೌಡ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಓಟ್ ಹಾಕದಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳಿರೋದು ಎಷ್ಟು ಸರಿ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ. ಪಬ್ಲಿಕ್ TV ಹಾಸನ.